ಯಾವಾಗ ನಮ್ಮ ಜೀವಿತದಲ್ಲಿ ಅದ್ಭುತಗಳು ಅಧಿಕವಾಗುತ್ತೆ, ಯಾವಾಗ ದೇವರ ಪ್ರೀತಿಯನ್ನು ನಾವು ಹೆಚ್ಚಾಗಿ ತಿಳ್ಕೊಳ್ತೇವೋ ಆವಾಗ ನಮ್ಮ ಜೀವಿತದಲ್ಲಿ ಅಧಿಕವಾದ ಅದ್ಭುತಗಳು ನಡೀತಾ ಇರುತ್ತೆ. ಯಾರು ಹೇಳಿದ್ ನಿಮ್ಮ ನಂಬಿಕೆ ಇಲ್ಲ ಅಂತ? ನಿಮ್ಮೊಳಗಡೆ ನಂಬಿಕೆ ಬೇಕಾದಷ್ಟಿದೆ. ಎಫೆಸದವರು ಬರೆದ ಪುಸ್ತಕ 3:19-20 ಈ ರೀತಿಯಾಗಿ ಹೇಳುತ್ತೆ, ಪ್ರೀತಿ, ಯಾವಾಗ ದೇವರ ಪ್ರೀತಿಯನ್ನು ನಾವು ಅಧಿಕವಾಗಿ ತಿಳ್ಕೊಳ್ತೇವೋ, ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾಗಿ ಯಾವಾಗ ಆಗುತ್ತೆ ಗೊತ್ತಾ? ದೇವರ ಪ್ರೀತಿಯನ್ನು ಅಧಿಕವಾಗಿ ನಾವು ತಿಳ್ಕೊಳ್ತಾ ನಾವು ಬೇಡುವುದಕ್ಕಿಂತ, ಯೋಚಿಸುವುದಕ್ಕಿಂತ, ಪ್ರಾರ್ಥಿಸುವುದಕ್ಕಿಂತ ಅಧಿಕವಾಗಿ ಅದ್ಭುತಗಳು ನಡೆಯೋದು. ಯಾವಾಗ ನಮ್ಮ ಜೀವಿತದಲ್ಲಿ ಅದ್ಭುತಗಳು ಅಧಿಕವಾಗುತ್ತೆ, ಯಾವಾಗ ದೇವರ ಪ್ರೀತಿಯನ್ನು ನಾವು ಹೆಚ್ಚಾಗಿ ತಿಳ್ಕೊಳ್ತೇವೋ ಆವಾಗ ನಮ್ಮ ಜೀವಿತದಲ್ಲಿ ಅಧಿಕವಾದ ಅದ್ಭುತಗಳು ನಡೀತಾ ಇರುತ್ತೆ. ದೇವರು ಹೀಗೆ ಮಾಡ್ತಾರೆ, ದೇವರು ಹಾಗೆ ಮಾಡ್ತಾರೆ, ದೇವರೇ ನಿನಗೆ ರೋಗಗಳನ್ನ ಕೊಟ್ಟಿದ್ದು, ದೇವ್ರು ನಿನ್ನನ್ನು ಹೊಡಿತಾರೆ, ದೇವ್ರು ನಿನ್ನನ್ನು ಬಡಿತಾರೆ, ದೇವ್ರು ನಿನ್ನನ್ನು ಸಾಯಿಸ್ತಾರೆ ಅಂದರೆ ನಮಗೆ ದೇವ್ರ ಮೇಲೆ ಇನ್ನೂ ಭಯ ಬರುತ್ತೆ ಜಾಸ್ತಿ. ನಾನೇನು ಹೇಳ್ತೀನಿ ಅಂದರೆ, ದೇವರ ಮೇಲೆ ಭಯಪಡುವಂಥ ವಾಕ್ಯಗಳನ್ನು ಕೇಳದೆ ದೇವರು ನಮ್ಮನ್ನು ಪ್ರೀತಿಸ್ತಾರೆ ಅಂತ ವಾಕ್ಯ ನಾವು ಅಧಿಕವಾಗಿ ಕೇಳುವಾಗ ನಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೀತಾ ಇರ್ತದೆ. ಇಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ದೇವರ ಪ್ರೀತಿಯನ್ನು ನಾವು ಹೆಚ್ಚಾಗಿ ತಿಳ್ಕೊಳ್ಳುವಾಗ, ನಾವು ಬೇಡುವುದಕ್ಕಿಂತ, ಪ್ರಾರ್ಥಿಸುವುದಕ್ಕಿಂತ, ಯೋಚಿಸುವುದಕ್ಕಿಂತ ಅತ್ಯಧಿಕವಾದ ಅದ್ಭುತಗಳು ನಮ್ಮ ಜೀವಿತದಲ್ಲಿ ನಡೀತಾ ಇರುತ್ತೆ. ಆಮೆನ್. ಇವತ್ತು ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ, ದೇವ್ರು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. ಇದನ್ನು ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಇವತ್ತು ಅನೇಕರು ಕೇಳ್ಬೋದು, ಪಾಸ್ಟರ್ ನನ್ನೊಳಗಡೆ ನಂಬಿಕೆ ಇಲ್ಲ, ನಾನೇನು ಮಾಡೋದು? ಯಾರು ಹೇಳಿದ್ದು ನಿಮ್ಮ ನಂಬಿಕೆ ಇಲ್ಲ ಅಂತ? ನಿಮ್ಮೊಳಗಡೆ ನಂಬಿಕೆ ಬೇಕಾದಷ್ಟಿದೆ, ಹೇರಾಳವಾದ ನಂಬಿಕೆ ಇದೆ. ನನ್ನ ಹತ್ರ ನಂಬಿಕೆನೇ ಇಲ್ಲ ಅಂತ ಹೇಳೋದಾದರೆ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ಎಷ್ಟು ಜನಕ್ಕೆ ದೇವದ ಭಯ ಐತೆ, ದೇವುಗಳ ಭಯ ಐತೆ, ಹೌದಾ ಇಲ್ವಾ? ಕಾಯಿಲೆಗಳ ಬಗ್ಗೆ ಭಯ ಐತೆ, ಆಕ್ಸಿಡೆಂಟ್ಗಳ ಬಗ್ಗೆ ಭಯ ಐತೆ, ನಾಳೆ ಮಕ್ಕಳ ಬಗ್ಗೆ ಭಯ ಐತೆ, ಭವಿಷ್ಯದ ಕಾಲ ಬಗ್ಗೆ ಭಯ ಐತೆ. ಇವು ಯಾವುದೋ ಒಂದು ಚಿಕ್ಕದು ಮೈಯಲ್ಲಿ ಏನೋ ಒಂದು ಚಿಕ್ಕ ಗಡ್ಡೆ ಬಂದುಬಿಟ್ರೆ ಭಯ ಬಂದುಬಿಡ್ತೈತೆ, ಅಯ್ಯೋಯ್ಯೋ ಈ ಗಡ್ಡೆ ಒಂದು ಒಳ್ಳೆ ಟ್ಯೂಮರ್ ಒಂದು ಅಥವಾ ಕ್ಯಾನ್ಸರು, ಏನೋ ಒಂದು ಶರೀರದಲ್ಲಿ ಏನೋ ಒಂದು ಬಂದ್ಬಿಡ್ತು. ಒಂದು ಸತಿ ಹೋಗಿ ಸ್ಕ್ಯಾನ್ ಮಾಡ್ಕೊತೀವಿ, ಒಂದು ಸತಿ ಹೋಗಿ ಡಾಕ್ಟ್ರನ್ನ ಚೆಕ್ ಮಾಡ್ಕೊತೀವಿ, ಒಂದು ಸತಿ ಡಾಕ್ಟ್ರ್ ಹತ್ರ ಕೇಳ್ತೀವಿ ಏನಾಯ್ತೋ ಗೊತ್ತಿಲ್ಲ ಡಾಕ್ಟ್ರ್, ಒಂದು ವಾರದಿಂದ ಹಿಂಗೆ ಐತೆ, ಒಂದು ತಿಂಗಳಿಂದ ಹಿಂಗೆ ಐತೆ ಅಂದರೆ ಅದು ದೊಡ್ಡದಾಗೋಕ್ಕಿಂತ ಮುಂಚೆನೇ ನಾವೇನು ಅನ್ಕೊತೀವಿ ನಮ್ಮ ಮನಸ್ಸಲ್ಲಿ, ಈ ಗಡ್ಡೆ ಎಲ್ಲಿ ದೊಡ್ಡದಾಗ್ಬಿಡ್ತೈತೋ ಅಂತ ನಂಬ್ತೀವ ಇಲ್ವಾ? ಅದೇ ರೀ ನಂಬಿಕೆ. ಅಂದರೆ ಕಾಣದೇ ಇರುವಂಥದ್ದನ್ನು ಊಹಿಸೋದೆ, ಕಾಣದೇ ಇರುವಂಥದ್ದು ಅಂದರೆ ನಾನು ನೋಡದೇ ಇರುವಂಥದ್ದನ್ನು ನಂಬೋದೇ ನಂಬಿಕೆ. ಕಷ್ಟ ಬರೋಕ್ಕಿಂತ ಮುಂಚೆನೇ ನಾವು ನಂಬ್ತೀವಲ್ಲ ಕಷ್ಟ ಬಂದ್ಬಿಡ್ತಿತ್ತೋ ಏನೋ ಗೊತ್ತಿಲ್ಲ, ರೋಗಗಳು ಬರೋದಕ್ಕಿಂತ ಮುಂಚೆನೇ ನಾವು ನಂಬ್ತೀವಿ ಒಂದು ವೇಳೆ ಇದು ರೋಗ ಬಂದ್ಬಿಡ್ತಿತ್ತೋ ಏನೋ ಗೊತ್ತಿಲ್ವ, ಇದೇ ನಂಬಿಕೆ. ಕೆಲವರಿಗೆ ದೆವ್ವದ ಬಗ್ಗೆ ನಂಬಿಕೆ, ರೋಗಗಳ ಬಗ್ಗೆ ನಂಬಿಕೆ, ಕಷ್ಟಗಳ ಬಗ್ಗೆ ನಂಬಿಕೆ. ನಾನು ಹೇಳ್ತೀನಿ ಇದೆಲ್ಲ ನೀನು ನಂಬೋದಕ್ಕೆ ನಿನ್ನೊಳಗಡೆ ನಂಬಿಕೆ ಐತಲ್ಲ, ಇದೇ ನಂಬಿಕೆನ ದೇವ್ರು ನಿನಗೆ ಸಹಾಯ ಮಾಡ್ತಾರೆ ಅಂತ ನಂಬೋ, ಇಷ್ಟೇ ನಂಬಿಕೆ. ಕಾಣದೇ ಇರುವಂಥದ್ದನ್ನು ನೋಡಿ ನೀವು ನಂಬ್ತೀರಲ್ವಾ, ಅದೇ ನಂಬಿಕೆ. ಅದೇ ರೀತಿ ಇವತ್ತು ಆಶೀರ್ವಾದ ಇಲ್ಲ ಅಂದ್ರೂ ನೀವು ನೋಡಿ ದೇವ್ರು ನನ್ನನ್ನು ಆಶ್ವಸ್ತಾರೆ ಅಂತ ನಂಬಿ, ದೇವ್ರು ನನ್ನ ಜೊತೆ ಇದ್ದಾರೆ ಅಂತ ನಂಬಿ, ದೇವ್ರು ನನ್ನನ್ನು ಪ್ರೀತಿ ಮಾಡ್ತಾರೆ ಅಂತ ನಂಬಿ, ಈ ನಂಬಿಕೆನೇ ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳಾಗೋದು. ಇವತ್ತು ದೇವರ ಪ್ರಿಯ ಮಕ್ಕಳೇ, ಎಷ್ಟೇ ಹೋರಾಟಗಳು ನಮ್ಮ ಜೀವಿತದಲ್ಲಿ ಬಂದರೂ ಸಹ ದೇವ್ರು ನಮ್ಮ ಜೊತೆ ಇದ್ದಾರೆ ಅಂತ ನಾವು ನಂಬೋಣ. ದೇವ್ರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ದೇವ್ರು ನಿನ್ನನ್ನು ಆಶ್ವಸಲಿ. ಗಾಡ್ ಬ್ಲೆಸ್.